ನಿಗಮ ಮಂಡಳಿ ನೇಮಕ ಬೆನ್ನಲ್ಲೇ ಭಿನ್ನ ಮತ ಪರೋಕ್ಷವಾಗಿ ತಿರಸ್ಕರಿಸಿದ್ದಾರೆ ಸಿಂಧನೂರಿನ ಶಾಸಕ. ಜಿಲ್ಲೆಯಲ್ಲಿ 4 ಶಾಸಕರಿದ್ದೇವೆ, ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಮಂತ್ರಿ ಸ್ಥಾನ ಕೊಡಬೇಕಾಯ್ತಲ್ವಾ, ಕೊಟ್ಟಿಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ. ನಮಗ್ ನಿಗಮ ಮಂಡಳಿ ಬೇಡವೇ ಬೇಡ ಅಂತ ಹೇಳಿದ್ರು. ಮಂತ್ರಿಗಿರಿ ಕೊಡ್ತಾರೋ ಇಲ್ವೋ ತಿಳಿಸ್ಬೇಕು, ನಾವು ಸಿಎಂ ಮತ್ತು ಡಿ ಕೆ ಸಿ ಜೊತೆ ಚರ್ಚೆ ಮಾಡ್ತೇವೆ. ಸಿಂಧನೂರಿನಲ್ಲಿ ಸಿಂಧನೂರಿನ ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ನಮಗೆ ಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸಿಂಧನೂರಿನ ಶಾಸಕರು. 34 ಶಾಸಕರಿಗೆ ವಿವಿಧ ನಿಗಮ ಮಂಡಳಿಗಳನ್ನು ಕೊಟ್ಟು ಸರ್ಕಾರದಿಂದ ಆದೇಶವನ್ನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಖರ್ಗೆ ಅವರ ಆದೇಶವನ್ನು ಪಡೆದುಕೊಂಡು ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ 3 ಜನ ಶಾಸಕರಿಗೆ ನಿಗಮ ಮಂಡಳಿಗೆ ನೇಮಕ ಮಾಡಿದ್ದಾರೆ. ಈ ವಿಚಾರವಾಗಿ ನಾವು ನಮ್ಮ ಮುಖಂಡರ ಜೊತೆಗೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆ ಚರ್ಚೆ ಮಾಡಿದ ಮೇಲೆ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿ. ನಮಸ್ಕಾರ. ಇವ್ರ ಮಾತುಗಳನ್ನು ನೋಡ್ತಾ ಇದ್ರೆ ಅಸಮಾಧಾನ ಯಾವ ರೀತಿಯಾಗಿದೆ ಅಂದರೆ, ಇನ್ನೊಂದು ಪ್ರಮುಖವಾಗಿ ಅಬ್ಸರ್ವ್ ಮಾಡಬೇಕು ಅಂದರೆ, ಫಸ್ಟು ಶಾಸಕ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದು. ಈ ಪಟ್ಟಿ ಬಿಡುಗಡೆ ಆಯ್ತಲ್ಲ, ಈ ಪಟ್ಟಿ ಬಿಡುಗಡೆಯಲ್ಲಿ ಮೊದಲ ಹೆಸರು ಇರೋದೇ ಇವ್ರದು, ಹಂಪನಗೌಡ ಬಾದರ್ಲಿ ಅವ್ರದು. ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮವನ್ನು ಕೊಡಲಾಗಿದೆ. ಫಸ್ಟ್ ನೇಮ್ ಇದೆ. 34 ಶಾಸಕರ ಪೈಕಿ ಮೊದಲ ಹೆಸರಿರುವಂಥದ್ದು ಸಿಂಧನೂರು ಶಾಸಕರ ನೇಮು. ಫಸ್ಟ್ ಶಾಸಕರೇ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಗೆ ಮಂತ್ರಿಗಿರಿ ಕೊಡಬೇಕು ಅನ್ನುವಂಥ ಆಗ್ರಹ ಆಗಿದೆ. ಆ್ಯಕ್ಚುಲಿ ರಾಯಚೂರಿನಲ್ಲಿ ಯಾರಿಗೂ ಕೊಟ್ಟಿಲ್ಲ, ಆದರೆ ರಾಯಚೂರಿನಲ್ಲಿ ಇದ್ದಿದ್ದಂಥದ್ದು ಪ್ರಮುಖವಾಗಿ ಬೋಸರಾಜು ಅವರು. ಅವರು MLA ಆಗಿರಲಿಲ್ಲ, MLC ಆಗಿರಲಿಲ್ಲ, ಅವ್ರನ್ನ ಮಾಡಿದ್ರು. ಅವ್ರ ಪಕ್ಷಕ್ಕೋಸ್ಕರ ದುಡ್ದಿದ್ದಾರೆ ಎನ್ನುವ ಕಾರಣಕ್ಕೆ ಅವರಿಗೆ ಕೊಟ್ಟಿದ್ದಂಥ ಹಿನ್ನೆಲೆಯಲ್ಲಿ ಆ ಜಿಲ್ಲೆಯ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದರು. ಬೋಸರಾಜ್ ಅವರಿಗೆ ಕೊಟ್ಟಿದ್ದಕ್ಕೆ ಅವ್ರಿಗೆ ಯಾಕ್ರಿ ಕೊಡಬೇಕು, ನಾವು ಗೆದ್ದಿದ್ದೀವಿ ತಾನೇ, ನಮಗೆ ಕೊಡಿ ಅಂತ ಕೇಳ್ಕೊಂಡಿದ್ರು. ಆದರೂ ಕೂಡ ಹೈಕಮಾಂಡ್ನಲ್ಲಿ ಸಾಕಷ್ಟು ಪ್ರಭಾವವನ್ನು ಹೊಂದಿರುವಂಥ ಬೋಸರಾಜ್ ಅವರಿಗೆ ಕೊಡಲಾಯಿತು. ನಂತರ MLC ಮಾಡಲಾಯಿತು, ಅವರಿಗೆ ಸಚಿವರನ್ನಾಗಿ ಮಾಡಿದ ಬಳಿಕ ಇವರು ನಮ್ಮ ಜಿಲ್ಲೆಯವರಿಗೆ ಯಾರಿಗೂ ಕೊಟ್ಟಿಲ್ಲ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಗೆದ್ದಿರುವಂಥ ಶಾಸಕರ ಪೈಕಿ ಒಬ್ಬರಿಗೂ ಕೊಟ್ಟಿಲ್ಲ, ಸೊ ಹೀಗಾಗಿ ಒಬ್ಬರಿಗೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ, ನಮ್ಗೆ ನಿಗಮ ಮಂಡಳಿ ಬೇಡ ಅಂತ. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360° ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.